ಮಗಳ ಮಗು ಎಲ್ಲ ನಿನ್ನ ತರಾನೇ ಇದೆ. ಇಲ್ಲ ಮಗಳ, ನಮ್ಮಿಬ್ಬರ ತರಾನೂ ಇದೆ. ಅದೇ ಈಗ ಬಂದ್ಬಿಟ್ಟು ಆ ಮಗುವಿಗೋಸ್ಕರ ಒಂದು ಲಾಲಿ ಹಾಡನ್ನಾದ್ರೂ ಹಾಡಬಾರದೆ? ಅಧಿಕಾರ ವಹಿಸ್ಕೊಂಡು ಬರ್ತಾನಂತೆ, ಅದಕ್ಕೋಸ್ಕರ ಕುಮಾರನಿಗೋಸ್ಕರ ಪೊಲೀಸ್ ಬೇಸ್ ತೆಗೆದುಕೊಂಡು ಬರ್ತೀನಿ. ಅದು ನನ್ನ ತಮ್ಮನ ಆಸೆ ಕಣೆ. ಸರಿ, ನಾನು ಹೋಗಿ ಬರ್ತೀನಿ ಮನೆ ಕಡೆ. ಜೋಪಾನ ಮಗಳ, ವಿದ್ಯಾರ್ಥಿ ಉದ್ದಾಪುಗಳು 100 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾನೆ, ಅವ್ರಿಗೆ ತುಂಬ ಧನ್ಯವಾದಗಳು. ಹಾಗೆ ಸಚಿನ್ ತುಕಾರೆಡ್ಡಿ ಅವರು ಕೂಡ 40 ತಲೆ ಇಟ್ಕೊಂಡು 100 ರೂಪಾಯಿ ಕೊಟ್ಟಿದ್ದಾರೆ, ಅವರಿಗೂ ತುಂಬ ಧನ್ಯವಾದ. ಏಕೆ ಬಡವರ ಮನೆಗೆ ಭಾಗ್ಯವಂತ ಬಂದ ಅಂತ ಆಶ್ಚರ್ಯವಾಯ್ತೆ. ನಮ್ಮ ಯಜಮಾನರು ಹೊರಗಡೆ ಹೋಗಿದ್ದಾರೆ, ಅದಕ್ಕೆ ಅವರು ಹೋದ ಸಮಯವನ್ನು ನೋಡಿ ಮನೆಗೆ ಬಂದಿದ್ದೇನೆ. ಮಂಗಳ, ನಿನ್ನ ತಂಡವನ್ನು ದಣಿಸದೆ ನಿನ್ನ ಸರ್ವಾಂಗ ಸೌಂದರ್ಯವನ್ನು ಕಣ್ತುಂಬ ನೋಡಿ ನೀನು ನನ್ನನ್ನು ಅಲಂಗಿಸಿದರೆ, ಆದರೆ ಈ ಯುಗದಲ್ಲಿ ಹೊಸ ಸೃಷ್ಟಿಯನ್ನೇ ಸೃಷ್ಟಿಸಿ ಹೊಸ ಇತಿಹಾಸ ಬರೆಯುತ್ತೇನೆ. ಏನ್ ನೀವು ಮಾತಾಡ್ತಿರುವ ಮಾತು? ಆಶ್ಚರ್ಯವಾಯ್ತೆ, ಇದು ಆಶ್ಚರ್ಯ ಪಡುವಂತ ಮಾತಲ್ಲ ಮಂಗಳ. ನಿತ್ಯ ಕಥಾ ನಡೆಯುವ ಕಥಾವಸ್ತು, ನೀನು ನನಗೆ ಅಲಂಗಿಸಿದರೆ ಆದರೆ ಮತ್ತು ರತ್ನದ ರಾಶಿಯ ಮೇಲೆ ಕೂರಿಸಿ ಆದಿಶೇಷನನ್ನೇ ನನಗೆ ಕಾವಲಿಡುತ್ತೇನೆ. ಮುಚ್ಚೋ ಬಾಯಿ ರಾಕ್ಷಸ, ಕಂಡ ಕಂಡವರಿಗೆ ಸೆರಗು ಹಾಸುವ ಹೆಣ್ಣು ನಾನಲ್ಲ, ಮುತ್ತೈದೆ ಹೆಣ್ಣು ನಾನು.
ಮತ್ತೈದೆ ಮತ್ತೈದೆ ನೀನು ಎಂತ ಮತ್ತೈದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮಗುವಿಗೆ ಮುಂಚೆ ಮಗುವನ್ನು ಎತ್ತು, ಮಗುವಿನ ಕತ್ತನ್ನೇ ಕೊಯ್ದು ಮತ್ತೊಬ್ಬನ ಕೈ ಹಿಡಿದು ನಾನೇ ವೀರ ಮುತ್ತೈದೆ ಎಂದು ಹೇಳುವ ಮುತ್ತೈದೆ ಅಲ್ವ ನೀನು? ಗಂಡನಿದ್ದರೂ ಮುತ್ತು ರತ್ನದ ಆಸೆಗಾಗಿ ಮೈಮಾನವನ್ನೇ ಮಾರಿಕೊಂಡು ನಾನೇ ವೀರ ಮುತ್ತೈದೆ ಎಂದು ಕೂಗಿ ಹೇಳುವ ನಿಜಗರತಿಯರು ಇನ್ನೂ ಇದ್ದಾರಾ ನಿನ್ನ ಜಗದಲ್ಲಿ? ಪಾಪಿ, ಭಾರತ ನಾರಿಯರೆಲ್ಲ ಏನೆಂದು ತಿಳಿದುಕೊಂಡಿದ್ಯಾ? ನನ್ನ ಗಂಡನೇ ನನಗೆ ದೇವರೆಂದು ತಿಳಿದುಕೊಂಡ ಹೆಣ್ಣು ನಾನು. ನಿಜಗರತ್ತಿ ಭಾರತಿ, ಇದನ್ನೆಲ್ಲ ಅರಿತು ಮಾತನಾಡು. ಇಲ್ಲದಿದ್ದರೆ ನಿನ್ನ ಕರುಳಿನ ಕುಡಿ ಪ್ರಾಣ ನನ್ನ ಕೈಯಲ್ಲಿ. ಕೊಡುತ್ತೇನೆ ನಿನ್ನ ಮಗುವನ್ನು ನಿನಗೆ ಕೊಡುತ್ತೇನೆ. ದ್ರೋಹ ನಾನೇಕೆ ಮಾಡಲಿ? ಆದರೆ ನಿನ್ನ ಸೀಲ ನನಗೆ ಅರ್ಪಿತವಾದರೆ ಮಾತ್ರ. ನೋಡಿ ನನ್ನ ಗಂಡನಿಗೆ ಎಂತ ನೀಟ್ಟ ನೈವೇದ್ಯ ಇದು, ದಯವಿಟ್ಟು ಹಾಗೆಲ್ಲ ಮಾತನಾಡ್ಬಿಡಿ. ದಯವಿಟ್ಟು ನನ್ನ ಮಗುನ ನನಗೆ ಕೊಟ್ಬಿಡಿ. ನಿಜಮರತಿ ಭಾರತಿ, ನಿಮಗೆಲ್ಲೋ ಬುದ್ಧಿ ಭ್ರಮೆ ಆಗಿದೆ, ಅದನ್ನೆಲ್ಲ ಅರಿತು ಮಾತನಾಡು. ಇಲ್ಲದಿದ್ದರೆ ನಿನ್ನ ಮಗುವಿನ ಪ್ರಾಣ. ಒಂದು ಹೆಣ್ಣಿಗೆ ಮಗುವಿನಕ್ಕಿಂತ ಅವಳ ಶೀಲವೇ ಮುಖ್ಯ, ಶೀಲವೇ ಅವಳ ಬಂಗಾರ ಕಳಶವಂತ ಹೇಳುತ್ತಾರೆ ಜನ. ದಯವಿಟ್ಟು ಹೀಗೆಲ್ಲ ಮಾತನಾಡ್ಬಿಡಿ. ಹಾಗಾದರೆ ತಗೋ ನಿನ್ನ ಮಗುವಿನ ಪ್ರಾಣ. ಇದೇನಾಶ್ಚರ್ಯ, ಅರ್ಜುನ್ ಪೊಲೀಸ್ ಆಗಿದ್ದಾನ? ಹಾಗಾದರೆ ನನಗೆ ಉಳಿಗಾಲವಿಲ್ಲ, ಇವಳನ್ನು ಕೊಲೆ ಮಾಡುವುದೇ ಒಳ್ಳೆಯದು. ಈಗಲಾದರೂ ನಿನ್ನ ಸೀಲ ನನಗೆ ಅರ್ಪಿತ ಮಾಡುವೆಯೋ ಇಲ್ಲದಿದ್ದರೆ
ರಕ್ತಗತವಾಗಿದೆಯಲ್ಲ ಮಗಳ, ಏನಾಗಿದೆ ನನ್ನ ಕುಮಾರನಿಗೆ? ತಾಯಿಯ ಒಡಲಲ್ಲಿ ರಕ್ತಗತವಾಗಿ ಮಲಗಿರುವೆಯ ಕಂದ, ಮಲಗಿರುವೆಯ ಕಂದ. ಮಂಗಳ ಏನಾಗಿದೆ ಅಂತ ಹೇಳು ಮಂಗಳ. ತಮ್ಮನಿಗೋಸ್ಕರ, ತಮ್ಮನ ಆಸೆಗೋಸ್ಕರ ಕುಮಾರನಿಗೆ ಪೊಲೀಸ್ ತೆಗೆದುಕೊಂಡು ಬಂದಿದ್ದೀರ ಮಗಳ. ಬಾ ಉಡಿಸಿ ಹೇಳು ಏನಾಗಿದೆ ಅಂತ ಹೇಳು ಮಗಳ. ಯಾವ ಪಾಪಿಯ ಗುಂಡಿಗೆ ಬಲಿಯಾದೆಯ ಮಗಳ? ಯಾವ ಪಾಪಿ? ನನ್ನ ತಮ್ಮ, ನನ್ನ ತಮ್ಮ ಬಂದು ನನ್ನ ಅತ್ತಿಗೆ ನನ್ನ ಕುಮಾರ ಎಲ್ಲಿ ಅಂತ ಕೇಳಿದ್ರೆ ನಾನೇನೆಂದು ಹೇಳಲಿ? ಅಯ್ಯೋ ದುರ್ವಿಧಿಯ ಎಂತಹ ಘೋರವಾದ ಸಂಕಟವನ್ನು ತಂದೆಯ ನನ್ನ ಬಾಳಿನಲ್ಲಿ. ಮುಂದೇನು ಗತಿ? ಅಯ್ಯೋ ಮಗಳ ಹೇಳು ಏನಾಗಿದೆ ಅಂತ ಹೇಳು ಮಗಳ. ನನ್ನ ಅತ್ತಿಗೆ ಮೈ ತುಂಬ ರಕ್ತ, ನನ್ನ ಕುಮಾರನ ಏಕೆ ಹೀಗೆ ತಾಯಿಯ ಒಡಲಲ್ಲಿ ಮಲಗಿದ್ದಾನೆ ಹೇಳಣ್ಣ, ಏನಾಗಿದೆ ಇವರಿಗೆ, ಯಾಕೆ ರಕ್ತ? ಏನಂತ ಹೇಳಲಿ ಅರ್ಜುನ, ಏನಂತ ಹೇಳಲಿ? ಯಾವ ಪಾಪಿಯ ಗುಂಡು ಇವರಿಗೆ ಹಾರಿಸಿ ಹೋಗಿದ್ದಾನಪ್ಪ? ಸದ್ದಿಲ್ಲದೆ ಇವರಿಗೂ ಗುಂಡು ಹಾರಿಸಿ ಹೋಗಿದ್ದಾನೆ. ಏನಂತ ಅತ್ತಿಗೆ ಯಾವ ಪಾಪಿಯ ಕೈಯಿಂದ ಕೊಲೆಯಾಗಿ ಹೋಗಿ ಅಮ್ಮ? ನಿನ್ನ ಮೈದಿನ ವೀರ ಆದಿ ವೀರ ಸೂರನಿದ್ದರೂ ನಿನ್ನ ಕೊಲೆಯಾಗಿ ಹೋಯಿತೆ. ಅತ್ತಿಗೆ ಅತ್ತಿಗೆ ಕುಮಾರ ಧಿಕ್ಕಾರ, ಧಿಕ್ಕಾರ ಅದರಲ್ಲಿ ಅರ್ಜುನನ ಸೂರತನಕ್ಕೆ. ಅತ್ತಿಗೆ ಕುಮಾರ ಹುಟ್ಟಿದ ಕ್ಷಣದಲ್ಲಿ ನಾನು ಪೊಲೀಸ್ ಅಧಿಕಾರಿಯಾಗಿ ಬಂದಿದ್ದೇನೆ. ಹೇಳಮ್ಮ ಹೇಳು, ಮೊದಲು ನೀನೇ ನನಗೆ ಆರತಿ ಮಾಡಿ ಮನೆ ಒಳಗಡೆ ಕರೆದುಕೊಳ್ಳ. ಹೇಳು ಅತ್ತಿಗೆ ಹೇಳು. ಕುಮಾರ ಕುಮಾರ ನನ್ನ ಅಧಿಕಾರದ ಸವಿ ನೆನಪಿಗಾಗಿ, ನನ್ನ ಅಧಿಕಾರದ ಸವಿ ನೆನಪಿಗಾಗಿ ನಿನ್ನ ತಂದೆ ನಿನಗೆ ಪೊಲೀಸ್ ಭದ್ರತೆಯನ್ನೇ ತಂದಿದ್ದಾನೆ. ಹೇಳು ಕಂದ ಹೇಳು. ಮೊದಲು ನೀನು ಎದ್ದು ಈ ಬಟ್ಟೆಯನ್ನು ತೊಟ್ಟಿಕೊ ಕಂದ, ಈ ಬಟ್ಟೆಯನ್ನು ತೊಟ್ಟಿಕೊ. ಸತ್ತವರಿಗಾಗಿ ಈ ರೀತಿ ಹತ್ತಲೇನು ಪ್ರಯೋಜನವಿಲ್ಲ. ನಿನ್ನ ಶಕ್ತಿ ಸಾಹಸ ಬಲ ಪ್ರಯೋಗಿಸುವ ಕಾಲ ಈಗ ಕೂಡಿ ಬಂದಿದೆ. ಅಂದಿನ ಅರ್ಜುನ ಹೆತ್ತ ಮಗನ ಕಿಚ್ಚಿಗಾಗಿ ಪ್ರತಿಜ್ಞೆ ಮಾಡಿ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ವೀರಾದಿ ವೀರರನ್ನೇ ಸಂಹರಿಸಿ ವಿಜಯ ಪತಾಕೆ ಹಾರಿಸಿದನಂತೆ. ನೀನಿಂದು ಇವರಿಗಾಗಿ ಪ್ರತಿಜ್ಞೆ ಮಾಡಿ ಕೊಲೆ ಪಾತಕರನ್ನು ನಿರ್ನಾಮ ಮಾಡಿ ನಿನ್ನ ಗುರಿ ಸಾಧಿಸು. ಹೋಗು, ನಿನ್ನ ಗುರಿ ಮುಟ್ಟುವರಿಗೂ ನಿಲ್ಲಬೇಡ. ಹೌದು, ಅನ್ಯಾಯದ ವಿರುದ್ಧ ಹೋರಾಡಿ ಸೇಡಿಗೆ ಸೇಡು ತೀರಿಸಿಕೊಳ್ಳಲೇಬೇಕು. ಅಣ್ಣ ಕೇಳಿಗ, ಸತ್ತು ಹೋದ ನನ್ನ ಅತ್ತಿಗೆ ಕುಮಾರನ ಮೇಲೆ ಹಾನಿ ಮಾಡಿ ಹೇಳುತ್ತೇನೆ. ಪಂಚಮಹಾಭೂತಗಳ ಸಾಕ್ಷಿಯಾಗಿ, ಬೆಚ್ಚ ಬೆಳಗುವ ಸೂರ್ಯಚಂದ್ರ ಸಾಕ್ಷಿಯಾಗಿ, ಇವರನ್ನು ಕೊಂದ ಚಾಣರನ್ನು ಯಾರೆಂದು ತಿಳಿದು ಅವರ ಕಂಡು ದೇಹನ ಪಡೆದು ಈ ಭೂಮಿಗೆ ಅವರ ರಕ್ತ ಹರಿಸದಿದ್ದರೆ ನಾನು ನಿನ್ನ ತಮ್ಮ ಅರ್ಜುನನೇ ಅಲ್ಲ. ನಿನ್ನ ತಮ್ಮ ಅರ್ಜುನನೇ ಅಲ್ಲ ತಮ್ಮ ಅರ್ಜುನ. ಹೌದು, ಮೊದಲು ಇವರ ಅಂತ್ಯ ಸಂಸ್ಕಾರ ಮಾಡೋಣ. ನಡಿಯನ್ನ ನಡಿ.